ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಸಂತ್ರಸ್ತ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಬಂಧನದ ಭೀತಿ ಎದುರಾಗಿದೆ. ಇವತ್ತು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪತ್ನಿ ಭವಾನಿ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ನಿನ್ನೆ ಅವರ ಬೇಲ್ ಅರ್ಜಿ ವಿಚಾರಣೆಗೆ ಬಂದಿತ್ತು, ಅದನ್ನು ಇವತ್ತಿಗೆ ಮುಂದೂಡಲಾಗಿದೆ. ಹಾಗಾಗಿ ಇವತ್ತು ಭವಾನಿ ರೇವಣ್ಣ ಅವರ ಬೇಲ್ ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ಕೆ ಆರ್ ನಗರ ಠಾಣೆಯಲ್ಲಿ ದಾಖಲಾಗಿರುವ ಕಿಡ್ನಾಪ್ ಕೇಸ್ನಲ್ಲಿ ಈಕೆಗೆ ಸಂಕಷ್ಟ ಎದುರಾಗಿದೆ. ಆರೋಪಿ ಮಾತನಾಡಿರುವಂತಹ ಆ ಒಂದು ಕಾಲ್ನಿಂದ ಸಂಕಷ್ಟ ಎದುರಾಗಿದೆ. ಆರೋಪಿ ಎ ಒನ್ ಆರೋಪಿ ಆಗಿರೋದು ಯಾರು? ಎಚ್ ಡಿ ರೇವಣ್ಣ. ಎ ಟೂ ಆರೋಪಿ ಆಗಿರೋದು ಯಾರು? ಬಾಬಣ್ಣ. ಹಾಗಾಗಿ ಈ ಬಾಬಣ್ಣ ಮಾತನಾಡಿರುವಂತಹ ಒಂದು ಆಡಿಯೋ ಇದೆಯಲ್ಲ, ಅದರಿಂದ ಭವಾನಿ ರೇವಣ್ಣಗೆ ಸಂಕಷ್ಟ ಎದುರಾಗಿದೆ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಸಂಕಷ್ಟ, ಇವತ್ತು ಅವರ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ಒಂದು ಕಡೆಯಿಂದ ಆರೋಪಿ ಮಾತನಾಡಿದ್ದಾರೆ ಅನ್ನೋ ಒಂದು ಕಾಲ್ನಿಂದ ಸಂಕಷ್ಟ ಎದುರಾಗಿದೆ. ಆಡಿಯೋ ರೆಕಾರ್ಡ್ನಿಂದ ಭವಾನಿಗೆ ಬಂಧನದ ಭೀತಿ ಕಾಡ್ತಾ ಇದೆ. ಈಗಾಗಲೇ ಭವಾನಿ ರೇವಣ್ಣ ಅವರು ಕೂಡ ಎರಡು ಮೂರು ನೋಟಿಸ್ಗಳನ್ನು ಕೊಟ್ಟಿದ್ದಾರೆ, ಆದರೂ ಬಂದಿಲ್ಲ. ಸಂತ್ರಸ್ತೆಯ ಕಿಡ್ನಾಪ್ನ ಬಳಿಕ ಕೆ ಎಂ ಎಫ್ನ ಮಾಜಿ ಅಧ್ಯಕ್ಷರಿಗೆ ಫೋನ್ ಕರೆ ಹೋಗುತ್ತೆ. ರಾಜಗೋಪಾಲ್ ಜೊತೆ ಫೋನ್ನಲ್ಲಿ ಈ ಸತೀಶ್ ಬಾಬಣ್ಣ ಎ ಟು ಆರೋಪಿ ಇದಾರಲ್ಲ, ಆತ ಮಾತಾಡಿದ್ದಾನೆ. ಏನು ಅಂತ, ಕಿಡ್ನಾಪ್ ಕೇಸ್ನ ಎರಡನೇ ಆರೋಪಿ ಸತೀಶ್ ಬಾಬಣ್ಣ, ಪ್ರಕರಣದ ಏಳನೇ ಆರೋಪಿ ರಾಜಗೋಪಾಲ್ನ ಜೊತೆ ಫೋನ್ನಲ್ಲಿ ಮಾತಾಡಿದ್ದಾರೆ. ಕರೆ ಮಾಡಿ ಭವಾನಿ ರೇವಣ್ಣ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಏನ್ ಮಾತಾಡಿದಾರೆ ಗೊತ್ತಾ? ಅಕ್ಕ ಹೇಳದಂತೆ ನೇರವಾಗಿ ಕರ್ಕೊಂಡ್ ಬಂದಿದ್ದೀನಿ ಸರ್ ಅಂತ ಅಂದಿದ್ದಾನೆ. ಈ ಅಕ್ಕ ಯಾರು? ಭವಾನಿ ರೇವಣ್ಣ, ಮತ್ತಾರು ಅಲ್ಲ. ಫಾರ್ಮ್ ಹೌಸ್ಗೆ ಕರ್ಕೊಂಡು ಬಂದಿದ್ದೀನಿ, ಅಕ್ಕ ಹೇಳದ ರೀತಿಯಲ್ಲೇ ಮಾಡಿದ್ದೀನಿ ಅಂತ ಈ ಸತೀಶ್ ಬಾಬಣ್ಣ ಫೋನ್ ಕರೆಯಲ್ಲಿ ಹೇಳಿದ್ದಾನೆ. ಆ ಫೋನ್ ಕರೆ ಈಗ SIT ಅಧಿಕಾರಿಗಳಿಗೆ ಸಿಕ್ಕಿದೆ. SIT ಯಿಂದ ಮೊಬೈಲ್ ಪರಿಶೀಲನೆಯ ಸಂದರ್ಭದಲ್ಲಿ ಈ ಆಡಿಯೋ ರೆಕಾರ್ಡ್ ಪತ್ತೆಯಾಗಿದೆ. ಹೀಗಾಗಿ ನಿರೀಕ್ಷಣಾ ಜಾಮೀನಿಗೆ ಕೋರಿ ಭವಾನಿ ರೇವಣ್ಣ ಅರ್ಜಿ ಸಲ್ಲಿಸಿದ್ದಾರೆ. ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಬೆಳಗ್ಗೆ 11 ಗಂಟೆಗೆ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಆದರೆ ಇಲ್ಲಿ ಜಾಮೀನು ಸಿಗುವ ಸಾಧ್ಯತೆ ಎಷ್ಟಿದೆ ಅದನ್ನು ನೋಡಬೇಕು. ಒಂದು ಕಡೆಯಿಂದ ಎಚ್ ಡಿ ರೇವಣ್ಣ ಅವರಿಗೆ ಇದೇ ಕೇಸ್ಗೆ ಜಾಮೀನು ಸಿಕ್ಕಿದೆ, ಆ ಗ್ರೌಂಡ್ಸ್ನಲ್ಲಿ ಭವಾನಿ ರೇವಣ್ಣ ಅವರು ಜಾಮೀನು ಕೊಡಿ ಅಂತ ಕೇಳುವಂಥ ಸಾಧ್ಯತೆ ಇದೆ. ಆದರೆ SIT ನೋಟಿಸ್ಗಳ ಮೇಲೆ ನೋಟಿಸ್ ಕೊಟ್ಟರು ಈಕೆ ವಿಚಾರಣೆಗೆ ಹಾಜರಾಗಿಲ್ಲ. ಹಾಗಾಗಿ ಪ್ರಭಾವಿ ಇದ್ದಾರೆ, ಇವರಿಗೆ ಜಾಮೀನು ಕೊಡಬೇಡಿ ಅಂತ ಕೇಳೋ ಸಾಧ್ಯತೆನೂ ಇದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗಾಗಲೇ ಭವಾನಿ ರೇವಣ್ಣ ಅವರು ಕೂಡ ಎರಡು ಮೂರು ನೋಟಿಸ್ಗಳನ್ನು ಕೊಟ್ಟಿದ್ದಾರೆ, ಆದರೂ ಬಂದಿಲ್ಲ. ಸಂತ್ರಸ್ತೆಯ ಕಿಡ್ನಾಪ್ನ ಬಳಿಕ ಕೆ ಎಂ ಎಫ್ನ ಮಾಜಿ ಅಧ್ಯಕ್ಷರಿಗೆ ಫೋನ್ ಕರೆ ಹೋಗುತ್ತೆ. ರಾಜಗೋಪಾಲ್ ಜೊತೆ ಫೋನ್ನಲ್ಲಿ ಈ ಸತೀಶ್ ಬಾಬಣ್ಣ ಎ ಟು ಆರೋಪಿ ಇದಾರಲ್ಲ, ಆತ ಮಾತಾಡಿದ್ದಾನೆ. ಏನು ಅಂತ, ಕಿಡ್ನಾಪ್ ಕೇಸ್ನ ಎರಡನೇ ಆರೋಪಿ ಸತೀಶ್ ಬಾಬಣ್ಣ, ಪ್ರಕರಣದ ಏಳನೇ ಆರೋಪಿ ರಾಜಗೋಪಾಲ್ನ ಜೊತೆ ಫೋನ್ನಲ್ಲಿ ಮಾತಾಡಿದ್ದಾರೆ. ಕರೆ ಮಾಡಿ ಭವಾನಿ ರೇವಣ್ಣ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಏನ್ ಮಾತಾಡಿದಾರೆ ಗೊತ್ತಾ? ಅಕ್ಕ ಹೇಳದಂತೆ ನೇರವಾಗಿ ಕರ್ಕೊಂಡ್ ಬಂದಿದ್ದೀನಿ ಸರ್ ಅಂತ ಅಂದಿದ್ದಾನೆ. ಈ ಅಕ್ಕ ಯಾರು? ಭವಾನಿ ರೇವಣ್ಣ, ಮತ್ತಾರು ಅಲ್ಲ. ಫಾರ್ಮ್ ಹೌಸ್ಗೆ ಕರ್ಕೊಂಡು ಬಂದಿದ್ದೀನಿ, ಅಕ್ಕ ಹೇಳದ ರೀತಿಯಲ್ಲೇ ಮಾಡಿದ್ದೀನಿ ಅಂತ ಈ ಸತೀಶ್ ಬಾಬಣ್ಣ ಫೋನ್ ಕರೆಯಲ್ಲಿ ಹೇಳಿದ್ದಾನೆ. ಆ ಫೋನ್ ಕರೆ ಈಗ SIT ಅಧಿಕಾರಿಗಳಿಗೆ ಸಿಕ್ಕಿದೆ. SIT ಯಿಂದ ಮೊಬೈಲ್ ಪರಿಶೀಲನೆಯ ಸಂದರ್ಭದಲ್ಲಿ ಈ ಆಡಿಯೋ ರೆಕಾರ್ಡ್ ಪತ್ತೆಯಾಗಿದೆ. ಹೀಗಾಗಿ ನಿರೀಕ್ಷಣಾ ಜಾಮೀನಿಗೆ ಕೋರಿ ಭವಾನಿ ರೇವಣ್ಣ ಅರ್ಜಿ ಸಲ್ಲಿಸಿದ್ದಾರೆ. ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಬೆಳಗ್ಗೆ 11 ಗಂಟೆಗೆ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಆದರೆ ಇಲ್ಲಿ ಜಾಮೀನು ಸಿಗುವ ಸಾಧ್ಯತೆ ಎಷ್ಟಿದೆ ಅದನ್ನು ನೋಡಬೇಕು. ಒಂದು ಕಡೆಯಿಂದ ಎಚ್ ಡಿ ರೇವಣ್ಣ ಅವರಿಗೆ ಇದೇ ಕೇಸ್ಗೆ ಜಾಮೀನು ಸಿಕ್ಕಿದೆ, ಆ ಗ್ರೌಂಡ್ಸ್ನಲ್ಲಿ ಭವಾನಿ ರೇವಣ್ಣ ಅವರು ಜಾಮೀನು ಕೊಡಿ ಅಂತ ಕೇಳುವಂಥ ಸಾಧ್ಯತೆ ಇದೆ. ಆದರೆ SIT ನೋಟಿಸ್ಗಳ ಮೇಲೆ ನೋಟಿಸ್ ಕೊಟ್ಟರು ಈಕೆ ವಿಚಾರಣೆಗೆ ಹಾಜರಾಗಿಲ್ಲ. ಹಾಗಾಗಿ ಪ್ರಭಾವಿ ಇದ್ದಾರೆ, ಇವರಿಗೆ ಜಾಮೀನು ಕೊಡಬೇಡಿ ಅಂತ ಕೇಳೋ ಸಾಧ್ಯತೆನೂ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.